हाय फ्रेंड्स, वेलकम बैक टू रेखा चैनल। नान लास्ट वीडियो दली सिंगापुर नलीरो गेलांग सेराय अंत एरिया ली रमजान बाजार अथवा रमजान मार्केट ना रमजान टाइम अली ओपन मारतारे। लास्ट टू इयर इंदा ओपन मारिलिल्ला, ई वर्ष ओपन मारिदारे। आ बाजार नली फुड पैराडाइज मात्र लास्ट वीडियो दली निम्म जोते शेयर मारिद्दे। इवत्तु आ मार्केटली इन्नू एनेनिदे अंत निम्म जोते शेर मार्तीनी फ्रेंड्स। यारादरू लास्ट वीडियो नोडिल्ल अंद्रे लिंक ना डिस्क्रिप्शन बॉक्स नली शेर मार्तीनी, होगी चेक माड्बोदु। यारेल्ल नन्न चानल के इन्नू सब्सक्राइब माड्कोंडिल्वो सब्सक्राइब माड्कोळ्ळि, मत्ते ई वीडियो निमगे इष्ट आद्रे लाइक कोडोदन्न मात्र मरिबेडि फ्रेंड्स। बन्नि इवाग ई बाजार अल्लि इन्नेनिदे अंत होगी नोड्कोंडु बरोण। ಇದು ಇನ್ನೊಂದು ಕಡೆ ಕ್ಯೂಲ್ ಹೋಗ್ತಾ ಇದ್ದೀವಿ, ಬೋರ್ಡಲ್ಲಿ ಸಲಾಮತ್ ಹರಿರಾಯ ಅಂತೇನೋ ಹಾಕಿದ್ದಾರೆ। ಫುಡ್ ಪ್ಯಾರಡೈಸ್ ಕ್ಯೂಕ್ಕಿಂತ ಇಲ್ಲಿ ತುಂಬಾನೇ ಕ್ಯೂವೇ ಇರಲಿಲ್ಲ ಹೇಳಬೇಕು ಅಂದರೆ, ಅದಕ್ಕೆ ತುಂಬಾನೇ ಕ್ಯೂ ಇತ್ತು। ಒಳಗಡೆ ಎಲ್ಲ ಎಕ್ಸಿಬಿಷನ್ ಥರ ಇಟ್ಟಿದ್ದಾರೆ, ಇಲ್ಲೆಲ್ಲ ಏನೇನು ಇಟ್ಟಿದ್ದಾರೆ ಒಂದು ಕಡೆಯಿಂದ ನೋಡ್ಕೊಂಡು ಬರೋಣ ಬನ್ನಿ। ಇಲ್ಲೂ ಕೂಡ ಮೇಲ್ಗಡೆ ಎಲ್ಲ ಫುಲ್ ಡೆಕೋರೇಷನ್ ಮಾಡಿದ್ದಾರೆ ಪ್ಲಾಸ್ಟಿಕ್ ಫ್ಲವರ್ಸ್ ಮತ್ತು ಲೈಟಿಂದ, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು। ಮತ್ತು ನನ್ನ ಮಗಳಿಗೆ ಯಾವುದಾದ್ರೂ ಡ್ರೆಸ್ ಆಗುತ್ತೆ ಅಂತ ನೋಡ್ತಾ ಇದ್ವಿ ಇಲ್ಲಿ, ನಮ್ಗೆ ಯಾವುದು ಇಷ್ಟ ಆಗಿಲ್ಲ। ಸ್ಟಾಲ್ ಮಧ್ಯೆ ಈ ಥರ ಡೆಕೋರೇಷನ್ಗೆ ಇಟ್ಟಿದ್ರು, ಮಕ್ಕಳೆಲ್ಲ ಬಂದು ಇಲ್ಲಿ ಫೋಟೋಸ್ ತಗೋತಾ ಇದ್ರು, ದೊಡ್ಡವ್ರು ಬೇಕಿದ್ರು ತಗೋಬೋದು। ಇಲ್ಲೆಲ್ಲ ವ್ಯಾಸ್ಲಿನ್ ಡಬ್ಬ ಪೌಡ್ರ್ ಡಬ್ಬ ಆ ಥರ ಇಟ್ಟಿದ್ರು, ಇಲ್ಲೆಲ್ಲ ಜಾಸ್ತಿ ಬಟ್ಟೆಗಳೇ ಇಟ್ಟಿದ್ದಾರೆ। ಮತ್ತು ಆ ಕಡೆ ಸೈಡು ಬಿಸ್ಕೆಟ್ಸು ಸ್ನ್ಯಾಕ್ಸ್ ಐಟಮ್ ಇಟ್ಟಿದ್ದಾರೆ। ಇಲ್ಲೆಲ್ಲ ಮ್ಯಾಟ್ಗಳು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ತುಂಬಾ ಇಷ್ಟ ಆಯಿತು। ಮತ್ತು ಇಲ್ಲಿ ಪಿಲ್ಲೋಸು ಇಟ್ಟಿದ್ರು, ಮತ್ತು ಕಟ್ ಕಟ್ ಪೀಸಸ್ ಬಟ್ಟೆಗಳು ಸಹ ಸೇಲ್ ಮಾಡ್ತಾಯಿದ್ರು। ಪಿಲ್ಲೋಸ್ ಸಹ ತುಂಬಾ ಕಲರ್ಫುಲ್ ಆಗಿದೆ, ಈ ಕಡೆ ಸೈಡ್ ನಿಮ್ಗೆ ಕಾಣ್ತಾ ಇರ್ಬೋದು। ಪೀಸ್ ಬಟ್ಟೆನೂ ನೋಡಿ ಜೋಡಿಸಿಟ್ಟಿದ್ದಾರೆ, ಮೀಟ್ರ್ ಲೆಕ್ಕ ಸೇಲ್ ಮಾಡ್ತಾರೇನೋ ಅನಿಸುತ್ತೆ। ಈ ಸ್ಟೈಲಲ್ಲಿ ಬಳೆ, ಸೋಪು, ಸೆಂಟು ಮತ್ತು ಕ್ಲಿಪ್ಸು ಆ ರೀತಿ ಇಟ್ಟಿದ್ರು, ಮತ್ತು ಮೆಹಂದಿನೂ ಸಹ ಸೇಲ್ ಮಾಡ್ತಿದ್ರು, ಬೇಕು ಅಂದವ್ರಿಗೆ ಮೆಹಂದಿನೂ ಸಹ ಹಾಕ್ಕೊಡ್ತಾಯಿದ್ರು। ಮೆಹಂದಿ ಹಾಕೋದಕ್ಕೆ ಅಮೌಂಟ್ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ। ಇಲ್ಲೆಲ್ಲ ಹೆಂಗಸ್ರು ಬಟ್ಟೆ, ಗಂಡಸ್ರ ಬಟ್ಟೆ ಮತ್ತು ಮಕ್ಕಳ ಸೈಜ್ ಬಟ್ಟೆಗಳು ಎಲ್ಲ ರೀತಿಯಲ್ಲೂ ಸೇಲ್ ಮಾಡ್ತಾಯಿದ್ರು। ಮತ್ತು ಅವರು ತಲೆಗೆ ಹಾಕೋತಾರಲ್ಲ ಅದನ್ನು ಸೇಲ್ಗಿಟ್ಟಿದ್ದಾರೆ, ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಕಲ್ ಕಲರ್ದು ಇಟ್ಟಿದ್ದಾರೆ। ಮತ್ತು ಸ್ಲಿಪ್ಪರು ಸಹ ಸೇಲ್ ಮಾಡೋಕ್ಕೆ ಇಟ್ಟಿದ್ದಾರೆ, ಈ ಕಡೆ ಎಲ್ಲ ಸೆಂಟ್ ಬಾಟಲ್ ಇಟ್ಟಿದ್ದಾರೆ। ಮತ್ತು ಇದೆಲ್ಲ ಮೂಯ್ ಕವರ್ಸು, ಡಿಫ್ರೆಂಟಾಗಿ ಕಲರ್ಫುಲ್ ಆಗಿ ಇದೆ, ತುಂಬಾ ಚೆನ್ನಾಗಿದೆ, ಒಂದೊಂದು ಡಿಸೈನ್ ಒಂದೊಂದು ಥರ ಇದೆ।
ಡೆಕೋರೇಷನ್ಗೋಸ್ಕರ ಈ ಥರ ಇಟ್ಟಿದ್ದಾರೆ. ಇಲ್ಲೊಂದು ದೊಡ್ಡದು ಹೋಟ್ಲ್ ಇದೆ. ಈ ಕಡೆ ಸೈಡೆಲ್ಲ ಸ್ನ್ಯಾಕ್ಸ್ ಐಟಮು ಮತ್ತು ಬಿಸ್ಕೆಟ್ ಐಟಮ್ಸ್ ಇಟ್ಟಿದ್ದಾರೆ, ನಿಮಗೆ ಚಕ್ಲಿ ಕಾಣ್ತಾ ಇರ್ಬೋದು. ಇಲ್ಲೆಲ್ಲ ಚಿಪ್ಸು ಮತ್ತು ಫ್ರೂಟ್ ಇಟ್ಟಿದ್ದಾರೆ, ಇದು ತುಂಬ ದಿನ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರತ್ತೆ ತಿನ್ನೋದಕ್ಕೆ. ಇಲ್ಲೆಲ್ಲ ವ್ಯಾನಿಟಿ ಬ್ಯಾಗ್ಸ್ ಇಟ್ಟಿದ್ದಾರೆ ನೋಡಿ, ಮತ್ತು ವಿಕ್ಸು, ಒಕ್ಯಾಡೋ, ರಿಂಗ್ಸು ಈ ಥರ ಇಟ್ಟಿದ್ದಾರೆ. ಈ ಸ್ಟಾಲ್ ಅವರು ಇದೆಲ್ಲ ಬೆಂಗಳೂರು ಐಟಮ್ಸ್ ಅಂತ ಹೇಳ್ತಿದ್ರು, ಸೆಂಟ್ ಕೂಡ ಇಟ್ಟಿದ್ರು. ಬಟ್ಟೆಗಳಿಟ್ಟಿದ್ದಾರೆ ಈ ಕಡೆ ಸೈಡ್ ನೋಡಿ, ಸ್ಯಾರೀಸ್ ಎಲ್ಲ ಇಟ್ಟಿದ್ದಾರೆ, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಸ್ಯಾರೀಸು, ಮತ್ತು ಡಿಸೈನ್ಸ್ ಸಹ ಎಲ್ಲ ಬೇರೆ ಬೇರೆ ಥರ ಇದೆ. ಇಲ್ಲೊಂದು ಸ್ಟಾಲ್ನಲ್ಲಿ ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಎಲ್ಲ ಇಟ್ಟಿದ್ದಾರೆ ಗೋಡೆಗೆ ಹಾಕೋದು. ಈ ಬೋರ್ಡ್ ಮೇಲೆ ಬರೆದಿರೋದೇನೋ ಉರ್ದು ಥರ ಇದೆ, ಯಾವ ಲ್ಯಾಂಗ್ವೇಜ್ ನನಗೂ ಗೊತ್ತಿಲ್ಲ, ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇವಾಗ ಈ ಕಡೆ ಸೈಡೆಲ್ಲ ಬರೀ ಫುಡ್ ಐಟಮ್ಸ್ ಇರೋದು, ಯಾವ್ಯಾವ ರೀತಿ ಫುಡ್ ಇಟ್ಟಿದ್ದಾರೆ ಅಂತ ಒಂದು ರೌಂಡ್ ನೋಡೋಣ ಬನ್ನಿ. ಬನ್ನೊಳಗಡೆ ಚಾಕ್ಲೇಟು, ಜಾಮು ಮತ್ತು ಹಲ್ವಾ ಆ ಥರ ಬೇರೆ ಬೇರೆ ಥರ ಹಾಕಿರ್ತಾರೆ, ಅದನ್ನು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಬಂದು ಕಾಯಿ ಮಿಠಾಯಿ, ನಾವು ಮಾಡ್ತೀವಲ್ಲ ಕೊಬ್ಬರಿ ಮಿಠಾಯಿ ಅದೇ ಥರ, ಇಲ್ಲಿ ಕಲರ್ ಮಿಕ್ಸ್ ಮಾಡಿದ್ದಾರೆ, ಕಲ್ ಕಲರ್ ಮಿಠಾಯಿಗಳಿಲ್ಲಿ. ಈ ಕಡೆ ಸೈಡೆಲ್ಲ ಬಿರಿಯಾನಿ, ನ್ಯೂಡಲ್ಸು ಆ ರೀತಿ ಇಟ್ಟಿದ್ದಾರೆ. ಇದೆಲ್ಲ ಜಪಾನೀಸ್ ಫುಡ್ಡು, ಸೂಸಿ ಅಂತೇನೋ ಕರೀತಾರೆ ಇದನ್ನೆಲ್ಲ. ಇದರೊಳಗಡೆ ನಾನ್ ವೆಜ್ಜು, ರೈಸ್, ವೆಜಿಟೇಬಲ್ಸ್ ಈ ಥರ ಹಾಕಿರ್ತಾರೆ, ಇದು ರೆಡಿಮೇಡ್ ಫುಡ್ಡು ಹಾಗೇ ತಿನ್ಬೋದು. ಒನ್ ಬಾಕ್ಸ್ಗೆ 40 ರೂಪಾಯಿ ಇಂಡಿಯನ್ ಕರೆನ್ಸಿನಲ್ಲಿ ಹೇಳಬೇಕು ಅಂದರೆ. ಮತ್ತು ನಾವಿಲ್ಲಿ ಒಂದು ಚಿಕನ್ ಬಿರಿಯಾನಿ ತೊಗೊಂಡ್ವಿ. ಮತ್ತು ಈ ಕಡೆ ಸೈಡೆಲ್ಲ ಸ್ವೀಟ್ಸ್ ಇಟ್ಟಿದ್ದಾರೆ, ಸ್ವೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲೂ ಕೂಡ ಸ್ವೀಟ್ಸು, ಬಿಸ್ಕೆಟ್ಟು ಈ ರೀತಿ ಇಟ್ಟಿದ್ರು. ನಾವಿಲ್ಲೊಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡ್ವಿ, ನೋಡ್ತಾ ಇದ್ದೀವಿ ಯಾವ್ದು ತೊಗೊಳ್ಳೋದು ಅಂತ. ಇಲ್ಲಿ ಮಕ್ಕಳಿಗೆ ಟೇಸ್ಟ್ ಮಾಡೋಕ್ಕೆ ಅಂತ ಬಿಸ್ಕೆಟ್ ಎಲ್ಲ ಕೊಟ್ಟಿದ್ರು, ಅದನ್ನು ತಿಂತಾ ಇದ್ದಾರೆ. ಹಾಲು ಮಜ್ಜಿಗೆ ಜ್ಯೂಸು ಆ ಥರ ಇಟ್ಟಿದ್ರು, ಎಸಿನು ಇಟ್ಟಿದ್ದಾರೆ ನೋಡಿ, ತುಂಬಾ ಸೆಕೆ ಇರುತ್ತೆ ಸಿಂಗಾಪುರ್ನಲ್ಲಿ, ಅದಕ್ಕೆ ಅಲ್ಲಲ್ಲೇ ಫ್ಯಾನು ಎಸಿಗಳು ಇಟ್ಕೊಂಡಿದ್ದಾರೆ. ಇದೆಲ್ಲ ಸ್ಮಾಲ್ ಸ್ಮಾಲ್ ಕೇಕು, ಇದೆಲ್ಲ ಬಂದು ರೆಡಿಮೇಡ್ ಫುಡ್ಡು. ಇದು ಸ್ವೀಟ್ಸು, ತುಂಬಾ ಚೆನ್ನಾಗಿರುತ್ತೆ, ನಾವು ಲಾಸ್ಟ್ ಟೈಮ್ ಟ್ರೈ ಮಾಡಿದ್ವಿ ಅರಬ್ ಸ್ಟ್ರೀಟ್ಗೆ ಹೋದಾಗಲೂ ಇದೇ ಥರ ಸ್ವೀಟ್ ಇಟ್ಟಿದ್ರು. ಇಲ್ಲೆಲ್ಲ ನಾರ್ಮಲ್ ಕೇಕು, ಪ್ಯಾನ್ ಕೇಕು, ಬಿಸ್ಕೆಟ್ಸು ಈ ಥರ ಇಟ್ಟಿದ್ರು. ನಾವು ಮಕ್ಕಳಿಗೆ ಅಂತ ಪೀನಟ್ ಪ್ಯಾನ್ ಕೇಕ್ ತೊಗೊಂಡ್ವಿ. ಇಲ್ಲೆಲ್ಲ ತೊಗೊಂಡು ನಾವು ಇಲ್ಲಿ ತಿಂತಾ ಇದ್ವಿ ಕೂತ್ಕೊಂಡು, ಆದರೆ ಬೇರೆಯವರೆಲ್ಲ ಫುಡ್ಡೆಲ್ಲ ಓಪನ್ ಮಾಡಿ ಇಟ್ಕೊಂಡಿದ್ರು, ಯಾರೂ ತಿಂತಾ ಇರಲಿಲ್ಲ. ನಮಗೆ ಡೌಟ್ ಇತ್ತು ಇಲ್ಲಿ ತಿನ್ಬೋದಾ ಇಲ್ವಾ ಅಂತ, ಬಟ್ ಎಲ್ಲರೂ ಫುಡ್ ಬಾಕ್ಸಸ್ ಹೊರಗಡೆ ತೆಗೆದು ಇಟ್ಕೊಂಡಿದ್ರು, ನಾವು ಮಾತ್ರ ಓಪನ್ ಮಾಡ್ಕೊಂಡು ತಿಂತಾ ಇದ್ವಿ. ಚಿಕನ್ ಬಿರಿಯಾನಿಗೆ ಚಿಕನ್ ರೈಸು ಮತ್ತು ಬೇಳೆ ಸಾಂಬಾರು, ಆಲೂಗೆಡ್ಡೆ ಮತ್ತು ಒಂದು ದೊಡ್ಡದು ಚಿಕನ್ ಪೀಸ್ ಕೊಟ್ಟಿದ್ದಾರೆ, ಮತ್ತು ಒಂದು 2 ಪೀಸ್ ಪೈನಾಪಲ್ ಕೊಟ್ಟಿದ್ರು.
ಚಿಕನ್ ಪೀಸ್ ಯಾರೂ ತಿಂದಿಲ್ಲ, ಅದನ್ನು ಆಮೇಲೆ ಡಸ್ಟ್ಬಿನ್ಗೆ ಹಾಕ್ಬಿಟ್ವಿ. ಮತ್ತು ನಾವಿಲ್ಲೆಲ್ಲ ತಿನ್ಕೊಂಡು ಹೊರಡೋ ಟೈಮ್ಗೆ ಒಬ್ಬರು ಅಂಗಡಿಯವರು ಏನೋ ಸಿಗ್ನಲ್ ಕೊಟ್ಟರು. ಸಿಗ್ನಲ್ ಕೊಟ್ಟಿದ ತಕ್ಷಣ ಪ್ರತಿಯೊಬ್ಬರು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದರು. ಟೈಮ್ ಏನೋ 7:15 ಆಗಿತ್ತು. ಅವ್ರದ್ದು ಟೈಮಿಂಗ್ಸ್ ಅನಿಸುತ್ತೆ ಊಟ ಮಾಡೋದು. ಇಲ್ಲಿ ಪ್ರತಿಯೊಬ್ಬರು ಇದೇ ಟೈಮ್ಗೆ ಊಟ ಮಾಡ್ತಿದ್ರು. ನಿಮ್ಗೆ ಕಾಣ್ತಾ ಇರ್ಬೋದು ಅಲ್ಲೆಲ್ಲ ಇವಾಗ ಓಪನ್ ಮಾಡಿ ಊಟ ಮಾಡ್ತಿದ್ದಾರೆ. ಅಲ್ಲಿ ಇಟ್ಟಿರೋ ಸ್ಟಾಲವರು ಸಹ ಇದೇ ಟೈಮ್ಗೆ ಓಪನ್ ಮಾಡ್ಕೊಂಡು ಊಟ ಮಾಡ್ತಿದ್ರು. ಮತ್ತು ಹೊರಗಡೆ ಹೋಟ್ಲಲ್ಲೂ ನೋಡ್ಬೋದು ಎಲ್ಲರೂ ಊಟ ಮಾಡೋಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಫುಲ್ ರಶ್ ಇದೆ. ನಾವೆಲ್ಲ ನೋಡಿಕೊಂಡು ಹೊರಗಡೆ ಬರೋಷ್ಟರಲ್ಲಿ ಕತ್ತಲಾಗಿತ್ತು. ಇವಾಗ ಲೈಟಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಫುಡ್ ಫ್ಯಾರಡೈಸ್ನ ನಾವು ಇದ್ದಾಗಲೇ ಕ್ಲೋಸ್ ಮಾಡಿಬಿಟ್ಟಿದ್ರು, ಇವಾಗ ತಿರ್ಗಾ ಏನೋ ಓಪನ್ ಮಾಡಿದ್ದಾರೆ. ಎಲ್ಲರೂ ಹೋಗ್ತಾ ಇದ್ರು. ಇವಾಗ 10 ಗಂಟೆವರೆಗೂ ಓಪನ್ ಮಾಡಿ ಆಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ ಅಷ್ಟೇ, ತಿರ್ಗಾ ಬೆಳಗ್ಗೆ ಓಪನ್ ಮಾಡ್ತಾರೆ. ಕತ್ಲಾದ್ಮೇಲೆ ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈ ರಂಜಾನ್ ಮಾರ್ಕೆಟ್ದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಮಿಡಲಿಂದ ತೆಗೆದಿರೋದು. ಇಲ್ಲೊಂದು ಮಾರ್ಕೆಟ್ ಇದೆ ನೋಡಿ, ಫ್ರೂಟು ಮತ್ತು ವೆಜಿಟೇಬಲ್ ಮಾರ್ಕೆಟು. ಎಳ್ನೀರು ಕೂಡ ಇಟ್ಟಿದ್ದಾರೆ. ಇವಾಗ ಬಸ್ನ ಹತ್ಕೊಳ್ಳೋದಕ್ಕೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀವಿ. ರೋಡ್ ಪೂರ್ತಿ ನೋಡಿ ಲೈಟ್ಗಳಿಂದ ಯಾವ ರೀತಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತಲೇ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.